ಈ ವರ್ಷ ದ್ರೌಪದಬ್ಬ ದೇವರ ಕರಗ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದು ಮುಳಬಾಗಿಲಿನ ಶಾಸಕ ಎಚ್ ನಾಗೇಶ್ ತಿಳಿಸಿದ್ದಾರೆ. ನಗರದ ಪಳ್ಳಿಗರ ಪಾಳ್ಯದಲ್ಲಿರುವ ಪುರಾಣ ಪ್ರಸಿದ್ಧವಾದ ದ್ರೌಪದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸದರಿ ದೇವಾಲಯದಲ್ಲಿ ಹಮ್ಮಿಕೊಳ್ಳುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿಕೊಡುವುದರ ಜೊತೆಗೆ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಆ ಕಡೆಯಿಂದ ಬರೋರಿಗೆ ಸುಸ್ವಾಗತ. ಆ ಥರ ಎರಡು ಬೋರ್ಡ್ ಹಾಕಿ ಒಂದು ಅಂದವಾದ ನಗರವನ್ನು ಮಾಡ್ತೀವಿ. ಈಗ ರಸ್ತೆಗಳಿಗೆ ಚೆನ್ನಾಗಿ ಆಗ್ತಾ ಇದಾವೆ. ಇನ್ನು ಉಳಿದ ರಸ್ತೆಗಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ಜನಗಳು ಇಷ್ಟಪಡುವ ಖುಷಿಯಾಗಬೇಕು. ಕೆಲಸ ಕಾರ್ಯಗಳು ನೋಡಿ, ನಿಮ್ಮ ಸಾರ್ವಜನಿಕ ಏನು ಮೂಲಭೂತ ಸೌಕರ್ಯಗಳಿದೆ ಆ ಕೊರತೆಯನ್ನ ನಾವು ಈಡೇರಿಸ್ತೀವಿ. ಮುಖ್ಯವಾಗಿ ಈಗ ಕೊರೋನಾ ಇರೋದ್ರಿಂದ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಆಮೇಲೆ ಶಾಲೆಗಳು ಮುಚ್ಚತಾ ಇದ್ದಾರೆ. ಇಲ್ಲಿ ನಮ್ಮಲ್ಲೇನು ಅಷ್ಟು ಹೆಚ್ಚಿಗೆ ಇಲ್ಲ. ಅದರಿಂದ ನಾನು ಬಿಇಒ ಹತ್ರ ಮಾತಾಡ್ತೀನಿ, ಜಾಸ್ತಿ ಕೊರೋನಾ ಇಲ್ಲ ಅಂದ್ರೆ ಶಾಲೆಗಳು ನಡೀಲಿ, ಏನ್ ತೊಂದರೆ ಇಲ್ಲ. ಬಹಳ ಅಪಾಯಕಾರಿವಾದ ಜಾಸ್ತಿ ಬಂದು 100-25 ಮಕ್ಕಳಿಗೆ ಬಂದ್ರೆ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ಬಂದಿರೋ ಕೊರೋನಾ ವೈರಲ್ ಫೀವರ್ ಡೇಂಜರ್ ಇಲ್ಲ, ಅಷ್ಟೊಂದು ಡೇಂಜರ್ ಇಲ್ಲ, ಅಷ್ಟೊಂದು ಅಪಾಯ ಇಲ್ಲ. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಒಂದು 3-4 ದಿವಸ ಸರಿ ಹೋಗುತ್ತೆ. ಯಾಕಂದ್ರೆ ಅವರ ಡೋಸ್ ಹಾಕೊಂಡಿದ್ರಲ್ಲ ವ್ಯಾಕ್ಸಿನೇಷನ್, ಅದು ತಡೀತದೆ. ಅದು ಆಂಟಿಬಾಡಿ ಅಂದ್ರೆ ಬಾಡಿ ಡೆವಲಪ್ ಆಗುತ್ತೆ. ಇದು ಓದಿದ್ರು ಅದೇನ್ ಕೆಲಸ ಮಾಡಲ್ಲ. ಕೊರೋನಾ ಆರಾಮ ತಾನಾಗ್ತಾನೇ ಹೋಗುತ್ತೆ. ಇನ್ನೊಂದು 2 ತಿಂಗಳಿಗೆ ಕಡಿಮೆ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಖ್ಯವಾಗಿ ನಗರಕ್ಕೆ ಸುಂದರವಾಗಿ ಅನುವಾಗಿರ್ಬೇಕು. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಹೆಣ್ಮಕ್ಳಿಗೆ ಕಾಲ ಕಳೆಯೋದಕ್ಕೆ ಹೋಗಿ ಒಂದು ಪಾರ್ಕ್ ಅಲ್ಲಿ ವಾಕ್ ಮಾಡೋದಕ್ಕೆ ಅದಕ್ಕೆ ಒಂದು 2 ಪಾರ್ಕ್ ಮಾಡ್ತಾ ಇದೀವಿ. ಇನ್ನೊಂದು ವಾರ 15 ದಿವಸದಲ್ಲಿ ನಮ್ಮ ನೆಹರು ಪಾರ್ಕ್ ಉದ್ಘಾಟನೆ ಮಾಡ್ತೀವಿ. ಗಿಡ ಮರ ನೆಟ್ಟಿದ್ವಿ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ, ಎಲ್ಲ ಚೆನ್ನಾಗಿದೆ. ವಾಕಿಂಗ್ ಪಾರ್ಕ್ ಮಾಡಿದ್ದೀವಿ. ಇದು ನೆಹರು ಪಾರ್ಕ್ ಅಂದ್ರೆ 3% ಆಗಬೇಕಿತ್ತು, ಸರಿ ಮಾಡಿದ್ದೀವಿ. ನಿನ್ನೆ ನೋಡ್ಕೊಂಡು ಬಂದಿದ್ದೀನಿ. ಆ ಉದ್ಘಾಟನೆ 1 ಕೋಟಿ ವೆಚ್ಚದಲ್ಲಿ ಅದ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಉದ್ಘಾಟನೆ ಆಗುತ್ತೆ. ಈಗ ಇದು ಸೋಮೇಶ್ವರ ಪಾರ್ಕ್, ಅದು 3.5 ಕೋಟಿ ಹಾಕಿದೀವಿ. ಕ್ಲೀನಿಂಗ್ ನಡೀತಾ ಇದೆ. ಕಾಂಪೌಂಡ್ ಸ್ವಲ್ಪ ಒಳ್ಳೆ ಕಾಂಪೌಂಡ್ ಮಾಡಿ ಕೆರೆ ಮೇಲೆ ವಾಕಿಂಗ್ ಮಾಡೋದು. ಕೆರೆ ಮೇಲೆ ಸ್ವಲ್ಪ ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಸಾಯಂಕಾಲ ಕತ್ತಲ್ಲಿ ಕತ್ತಾದ್ಮೇಲೆ ಬೆಳಿಗ್ಗೆ ಸಾಯಂಕಾಲ ವಾಕ್ ಮಾಡೋದಕ್ಕೆ ಬೋಟಿಂಗ್ ಇರುತ್ತೆ. ಪ್ರೈವೇಟ್ ಏಜೆನ್ಸಿಗೆ ಬೋಟಿಂಗ್ ಕೊಡ್ತೀವಿ. ಆಮೇಲೆ ಒಂದು ಓಟ್ ಇರುತ್ತೆ, ಅಲ್ಲಿ ಓಟಲ್ ಉಪಯೋಗಿಸ್ಬೋದು. ನೀವು ಮಕ್ಕಳಿಗೆ ಆಟದ ಮೈದಾನ ಇರುತ್ತೆ. ಇವೆಲ್ಲ ಅಲ್ಲಿ ಕುತ್ಕೊಂಡು ಕಾಲ ಕಳೆಯೋದಕ್ಕೆ ಬೆಂಚ್ಗಳಿರ್ತಾರೆ. ಅಲ್ಲಿ ಹೋಗಿ ಅಲ್ಲೇ ಹೋಗ್ಬಿಟ್ಟು ತಿಂಡಿ ತಿನ್ನೋದು. ಆಮೇಲೆ ಹುಡುಗರು ಎಕ್ಸ್ಕರ್ಷನ್ ಹೋದ್ರೆ ಅಲ್ಲಿ ಹೋಗಿ ಬೇರೆ ಕಡೆಯಿಂದ ಬಂದ್ರೆ ಹಳ್ಳಿಗಳಿಂದ ಅಲ್ಲಿ ಕಾಲ ಕಳ್ಕೊಂಡು ಹೋಗ್ಬೋದು. ನೆರಳು ಇರುತ್ತೆ, ಅಲ್ಲಿ ತಂಗುದಾಣ ಮಾಡ್ತೀವಿ, ಒಂದು ಸೆಂಟರ್ ಇರ್ತದೆ. ಈಗ ಇಷ್ಟು ನಮ್ದು ಈ ಟೌನ್ ಅಲ್ಲಿ ಮೇನ್ ಮೇಜರ್ ನಾವು ಮಾಡ್ಬೇಕಂತ ಇರ್ತದೆ. ಪಾರ್ಕ್ ಎಲ್ಲಿದ್ರೆ ಊರಲ್ಲ ಬಸ್ ನಗರ ಅಂದ್ರೆ ಬಸ್ ಸ್ಟ್ಯಾಂಡ್, ಪಾರ್ಕ್, ರಸ್ತೆ ಇರಬೇಕು. ನಾವು ಬೀದಿ ದೀಪಗಳು, ಬೀದಿ ದೀಪ ಎಲ್ಲಿಲ್ಲ ಅಂತ ಕನಸನ್ನು ಲಿಸ್ಟ್ ಕೊಟ್ರೆ ಪ್ರತಿಯೊಂದು ಬೀದಿಗೆ ಬೀದಿ ದೀಪ ಆಗಿರ್ತೀವಿ. ಅದಕ್ಕೆ ಅನುದಾನ ಬರ್ತಾ ಇದೆ, ಬರ್ತಾ ಏನಿಲ್ಲ. ಆ ಸದಸ್ಯರ ಕೈಲಿದೆ, ಏನು ಮಾಡ್ಬೇಕು ಅಂತ ಅವಲೋಚನೆ ಮಾಡಿ ಅವರವರ ಏರಿಯಾದಲ್ಲಿ ಅವರವರ ವಾರ್ಡ್ ನಲ್ಲಿ ಲಿಸ್ಟ್ ಮಾಡಿ ಪಟ್ಟಿ ಮಾಡಿ ನಮ್ಮ ಅಧ್ಯಕ್ಷರು ಕೊಟ್ರೆ ನಾವು ಕುತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆಲ್ಲ ಮೂಲಭೂತ ಸಬ್ಜೆಕ್ಟ್ ನಾವು ಕಲ್ತೀವಿ ಮಾಡ್ತೀವಿ.